ಇನ್ನು ಅಂತಿಮ ದರ್ಶನಕ್ಕೆ ಅವ್ಯವಸ್ಥೆ ಆಗಿದೆ, ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿ ಜನ ಕೂಡ ಆಕ್ರೋಶಗೊಂಡಿದ್ರು. ಧ್ರುವನಾರಾಯಣ ವಿಧಿವಶರಾಗಿದ್ದಾರಲ್ಲ, ಅಂತಿಮ ದರ್ಶನಕ್ಕೆ ಸರಿಯಾಗಿ ವ್ಯವಸ್ಥೆಗಳಾಗಿಲ್ಲ ಅಂತ ಹೇಳಿ ಪಾರ್ಥಿವ ಶರೀರದ ಬಳಿಯೇ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್, ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಆಕ್ರೋಶಗಳು ಕೇಳಬಂತು. ಏಕೆಂದರೆ ಉಸ್ತುವಾರಿ ಸಚಿವರಾಗಿರುವಂಥವರು ಪಕ್ಷಾತೀತವಾಗಿ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಜಿಲ್ಲಾಡಳಿತ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ಪ್ರತಿಭಟನೆ ನಡೆಸಿದ್ರು. ಇನ್ನು ಶಾಸಕ ತನ್ವೀರ್ ಸೇಠ್ಗೂ ಕೂಡ ಜನರು ಕ್ಲಾಸ್ ತೆಗೆದುಕೊಂಡ್ರು. ಧ್ರುವನಾರಾಯಣ ಅವರ ಅಂತಿಮ ದರ್ಶನ ಅಂದರೆ ಧ್ರುವನಾರಾಯಣ ಅವರ ಕೊಡುಗೆ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟಿದೆ. ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದವರು ಧ್ರುವನಾರಾಯಣ. ಅಂಥದ್ರಲ್ಲಿ ಇಂತಹ ಸಂದರ್ಭದಲ್ಲಿ ವ್ಯವಸ್ಥೆ ಮಾಡಬೇಕಾಗಿತ್ತು ಸರಿಯಾಗಿ ಅಂತಿಮ ದರ್ಶನಕ್ಕೆ. ಅಂಡ್ ಎಸ್ ಸಿ ಸೋಮಶೇಖರ್ ಉಸ್ತುವಾರಿ ಸಚಿವರಾಗಿದ್ದಾರೆ, ಅವರು ಬಿ ಜೆ ಪಿಲಿರಬಹುದು, ಇವರು ಕಾಂಗ್ರೆಸ್ನಲ್ಲಿರ್ಬೋದು. ಅದು ಈಗ ಈಗ ಅದನ್ನು ರಾಜಕೀಯ ಮಾತನಾಡುವಂಥ ಟೈಮ್ ಅಲ್ಲ ಇದು. ಒಬ್ಬ ಜನನಾಯಕ ಈ ರೀತಿ ಅಕಾಲಿಕ ಮರಣಕ್ಕೆ ತುತ್ತಾದಾಗ ಸರಿಯಾದಂಥ ವ್ಯವಸ್ಥೆಯನ್ನು, ಯಾಕೆಂದರೆ ಸಾವಿರಾರು ಜನ ಬರ್ತಾರ್ರಿ ತಮ್ಮ ನಾಯಕನನ್ನು ನೋಡಿ ಕಣ್ ತುಂಬಿಕೊಳ್ಬೇಕು ಕಡೆ ಬಾರಿ ಅಂತ ಹೇಳಿ, ಅಂತಹ ಸಂದರ್ಭದಲ್ಲಿ ವ್ಯವಸ್ಥೆಗಳು ಸರಿಯಾಗದೇ ಇದ್ದಾಗ ಜನ ಆಕ್ರೋಶವನ್ನು ಹೊರಹಾಕುವುದು ಸಹಜ.